ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಬಂಧುಗಳೇ, ರಾಜ್ಯದಲ್ಲಿ ಚುನಾವಣೆಗೆ ಅಬ್ಬಬ್ಬ ಅಂದ್ರೆ ಒಂದು ತಿಂಗಳು ಬಾಕಿ ಇದೆ. ಮೂರು ಪಕ್ಷಗಳಿಂದಲೂ ಕೂಡ ತಯಾರಿ ಎಲ್ಲವೂ ಕೂಡ ಜೋರಾಗಿ ನಡೀತಾ ಇದೆ. ಜೊತೆಗೆ ತನ್ನ ಅಭ್ಯರ್ಥಿಗಳ ಹೆಸರನ್ನ ಮೂರು ಪಕ್ಷಗಳು ಕೂಡ ಘೋಷಿಸ್ತಾ ಇದ್ದಾವೆ. ಅದರಲ್ಲಿ ಬಿಜೆಪಿಗೆ ಒಂದಷ್ಟು ಕಡೆಗಳಲ್ಲಿ ಬಂಡಾಯ, ಅಸಮಾಧಾನ ಇದೆಲ್ಲವೂ ಕೂಡ ಸರ್ವೇ ಸಾಮಾನ್ಯ ಎನ್ನುವ ರೀತಿಯಲ್ಲಿ ಆಗ್ಬಿಟ್ಟಿದೆ. ಅದರಲ್ಲೂ ಕೂಡ ಮಾಜಿ ಮುಖ್ಯಮಂತ್ರಿ ಆಗಿದ್ದಂಥ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ಕಡೆಗೆ ಹೋಗುವಂತ ಪರಿಸ್ಥಿತಿ, ಮಾಜಿ ಡಿಸಿಎಂ ಆಗಿದ್ದಂಥ ಲಕ್ಷ್ಮಣ ಸವದಿ ಕಾಂಗ್ರೆಸ್ ಕಡೆಗೆ ಹೋದ್ರು, ಜೊತೆಗೆ ಒಂದಷ್ಟು ಹಾಲಿ ಶಾಸಕರು ಕೂಡ ಕಾಂಗ್ರೆಸ್ ಜೆಡಿಎಸ್ ಕಡೆಗೆ ಮುಖ ಮಾಡಿದ್ದಾರೆ. ಅಷ್ಟರ ಮಟ್ಟಿಗೆ ಬಿಜೆಪಿ ಬಂಡಾಯವನ್ನ ಫೇಸ್ ಮಾಡ್ತಾ ಇದೆ. ಇನ್ನು ಕಾಂಗ್ರೆಸ್ದು ಕೂಡ ಹೆಚ್ಚು ಕಡಿಮೆ ಅದೇ ರೀತಿಯಾದಂಥ ಪರಿಸ್ಥಿತಿ. ತುಂಬಾ ಕಾಂಗ್ರೆಸ್ ನ ನಾಯಕರು ಬಿಜೆಪಿ ಕಡೆಗೆ ಮುಖ ಮಾಡಿದ್ದಾರೆ, ಒಂದಷ್ಟು ಮಂದಿ ಜೆಡಿಎಸ್ ಕಡೆಗೆ ಮುಖ ಮಾಡಿದ್ದಾರೆ. ಇನ್ನು ಜೆಡಿಎಸ್ ನಲ್ಲಿ ಹೇಳಿಕೊಳ್ಳುವಂತ ಬಂಡಾಯ, ಅಸಮಾಧಾನ ಅಂತದೇನು ಕೂಡ ಇಲ್ಲ. ಯಾಕಂದ್ರೆ ಒಂದಷ್ಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಜೆಡಿಎಸ್ ಗೆ ಅಭ್ಯರ್ಥಿಗಳೇ ಇಲ್ಲ ಎನ್ನುವಂತ ಪರಿಸ್ಥಿತಿಯೂ ಕೂಡ ಇದೆ. ಹೀಗಾಗಿ ತೀರಾ ಬಂಡಾಯ, ಅಸಮಾಧಾನ ಅಂತದೇನು ಕೂಡ ಜೆಡಿಎಸ್ ನಲ್ಲಿ ಕಂಡು ಬರ್ತಾ ಇಲ್ಲ. ಇದೀಗ ಬಿಜೆಪಿಯ ವಿಚಾರಕ್ಕೆ ಬರೋದಾದ್ರೆ, ಅಳೆದು ತೂಗಿ ತನ್ನ ಮೂರನೇ ಪಟ್ಟಿಯನ್ನ ರಿಲೀಸ್ ಮಾಡಿದೆ. 10 ವಿಧಾನಸಭಾ ಕ್ಷೇತ್ರಗಳಿಗೆ ಟಿಕೆಟ್ ಅನ್ನ ಅನೌನ್ಸ್ ಮಾಡಿದೆ. ಹೈಲೈಟ್ಸ್ ಅನ್ನ ಗಮನಿಸ್ತಾ ಹೋಗೋದಾದ್ರೆ, ಬಿಜೆಪಿ ನಾಯಕರು ಯಾವಾಗ್ಲೂ ಕೂಡ ಹೇಳ್ತಾ ಇದ್ರು, ನಾವು ಕುಟುಂಬದವರಿಗೆ ಟಿಕೆಟ್ ಕೊಡೋದಿಲ್ಲ, ಕುಟುಂಬದ ಹೊರತಾಗಿ ಹೊಸ ಮುಖಗಳಿಗೆ ಅಥವಾ ಸಾಮಾನ್ಯ ಕಾರ್ಯಕರ್ತರಿಗೆ ಅವಕಾಶವನ್ನ ಮಾಡಿಕೊಡ್ತೀವಿ ಅಂತ ಹೇಳಿ. ಆದ್ರೆ ಒನ್ಸ್ ಅಗೇನ್ ಅದೇ ಕುಟುಂಬ ರಾಜಕಾರಣಕ್ಕೆ ಜೋತು ಬೀಳಲಾಗಿದೆ. ಅದೇ ಕುಟುಂಬದವರಿಗೆ ಮತ್ತೊಮ್ಮೆ ಟಿಕೆಟ್ ಅನ್ನು ಕೂಡ ಕೊಡಲಾಗಿದೆ. ಇನ್ನುಳಿದಂತೆ ಬಿ ಎಲ್ ಸಂತೋಷ್ ಆಪ್ತರು ಟಿಕೆಟ್ ಅನ್ನು ಗಿಟ್ಟಿಸಿಕೊಳ್ಳುವಲ್ಲೂ ಕೂಡ ಯಶಸ್ವಿ ಆಗಿದ್ದಾರೆ. ಒಟ್ಟಾರೆಯಾಗಿ ಯಾರ್ಯಾರಿಗೆ ಎಲ್ಲೆಲ್ಲಿ ಟಿಕೆಟ್, ಆ ಡೀಟೇಲ್ ಅನ್ನು ಗಮನಿಸ್ತಾ ಹೋಗೋಣ. ಮೊದಲಿಗೆ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರ ಬಹಳ ಕುತೂಹಲ ಮೂಡಿಸಿತ್ತು. ಎಸ್ ಎ ರಾಮದಾಸ್ ಪ್ರಬಲವಾದಂತಹ ಟಿಕೆಟ್ ಆಕಾಂಕ್ಷಿ ಆಗಿದ್ರು, ಕಾರಣ ಅಲ್ಲಿ ಶಾಸಕರಾಗಿದ್ದಂಥವರು. ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಮೈಸೂರಿಗೆ ಬಂದ ಸಂದರ್ಭದಲ್ಲಿ ರಾಮದಾಸ್ ಅವರ ಬೆನ್ನು ತಟ್ಟಿದ್ರು, ಆಗ ಸಾಕಷ್ಟು ಚರ್ಚೆ ಆಗಿತ್ತು. ನರೇಂದ್ರ ಮೋದಿ ಅವರು ರಾಮದಾಸ್ ಜೊತೆಗೆ ಒಂದೊಳ್ಳೆ ಬಾಂಧವ್ಯವನ್ನು ಇಟ್ಕೊಂಡಿದ್ದಾರೆ, ಒಳ್ಳೆ ಆತ್ಮೀಯತೆ ಇದೆ ಎನ್ನುವ ರೀತಿಯಲ್ಲಿ. ಜೊತೆಗೆ ಮುಂದಿನ ಚುನಾವಣೆಯ ಸಂದರ್ಭದಲ್ಲಿ ರಾಮದಾಸ್ ಅವರಿಗೆ ಟಿಕೆಟ್ 100ಕ್ಕೆ 100ರಷ್ಟು ಖಚಿತ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಆದರೆ ಎಸ್ ಎ ರಾಮದಾಸ್ ಅವರಿಗೆ ಟಿಕೆಟ್ ಕೈತಪ್ಪಿ ಹೋಗಿದೆ. ಅದರ ಬದಲಾಗಿ ಬಿ ಎಲ್ ಸಂತೋಷ್ ಅವರ ಆಪ್ತನಾಗಿರುವಂತಹ ಶ್ರೀವತ್ಸ ಅವರು ಟಿಕೆಟ್ ಅನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದು ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ವಿಚಾರ. ಇನ್ನು ಎಸ್ ಎ ರಾಮದಾಸ್ ಕಾಂಗ್ರೆಸ್ ಕಡೆಗೆ ಮುಖ ಮಾಡ್ತಾರೆ ಅಥವಾ ಜೆಡಿಎಸ್ ಕಡೆಗೆ ಹೋಗ್ತಾರೆ ಅಂತ ನಾವು ನಿರೀಕ್ಷೆ ಮಾಡೋದಕ್ಕೂ ಕೂಡ ಸಾಧ್ಯ ಆಗುದಿಲ್ಲ. ಯಾಕಂದ್ರೆ ಬಿಜೆಪಿಯ ತತ್ವ ಸಿದ್ಧಾಂತಗಳಿಗೆ ತೀರಾ ಬದ್ಧರಾಗಿರುವಂತಹ ವ್ಯಕ್ತಿ ಅಂದ್ರೆ ಎಸ್ ಎ ರಾಮದಾಸ್. ಹೀಗಾಗಿ ಎಸ್ ಎ ರಾಮದಾಸ್ ಯಾವ ಕಡೆಯೂ ಹೋಗೋದಿಲ್ಲ, ಬಂಡಾಯ ಅಸಮಾಧಾನ ಅಂತದ್ದೇನು ಆಗೋದಿಲ್ಲ ಎನ್ನುವ ಕಾರಣಕ್ಕಾಗಿ ಇದೀಗ ಅಲ್ಲಿ ಅಭ್ಯರ್ಥಿಯನ್ನ ಬದಲಿಸಲಾಗಿದೆ. ಇನ್ನು ಮಹದೇವ್ಪುರ ಅರವಿಂದ ಲಿಂಬಾವಳಿ ಅವರು ಪ್ರಬಲವಾದಂತಹ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಅಪ್ಪಿತಪ್ಪಿ ನನಗೆ ಟಿಕೆಟ್ ಇಲ್ಲ ಅಂತಾದರೂ ಕೂಡ ನನ್ನ ಕುಟುಂಬದವರಿಗೆ ಟಿಕೆಟ್ ಕೊಡಬೇಕು ಅಂತ ಅರವಿಂದ ಲಿಂಬಾವಳಿ ಪಟ್ಟನ್ನ ಹಿಡಿದು ಕುಳಿತುಕೊಂಡಿದ್ರು. ಅರವಿಂದ ಲಿಂಬಾವಳಿ ಎಲ್ಲಿವರೆಗೆ ಬಿಜೆಪಿಯಲ್ಲಿ ಪ್ರಬಲರಾಗಿದ್ರು ಅಂದ್ರೆ, ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿ ಎನ್ನುವ ರೀತಿಯಲ್ಲೂ ಕೂಡ ಅವರ ಹೆಸರು ಕೇಳಿ ಬಂದಿತ್ತು. ಅಷ್ಟರ ಮಟ್ಟಿಗೆ ಪ್ರಬಲರಾಗಿ ಅರವಿಂದ ಲಿಂಬಾವಳಿ ಬೆಳೆದು ನಿಂತಿದ್ರು ಬಿಜೆಪಿಯಲ್ಲಿ. ಆದರೆ ಕೊನೆ ಕೊನೆಗೆ ಅವರೇ ಟಿಕೆಟ್ ಅನ್ನು ಪಡೆಯೋದಿಕ್ಕೆ ಒದ್ದಾಡುವಂತಹ ಪರಿಸ್ಥಿತಿ ಎದುರಾಗಿತ್ತು. ಹೈಕಮಾಂಡ್ ನಾಯಕರನ್ನ ಪದೇ ಪದೇ ಭೇಟಿಯಾಗಿ ಲಾಬಿ ನಡೆಸುವಂತಹ ಕೆಲಸವನ್ನು ಕೂಡ ಮಾಡಿದ್ರು. ಆದರೆ ಅರವಿಂದ ಲಿಂಬಾವಳಿ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ. ಅದರ ಬದಲಾಗಿ ಅವರ ಪತ್ನಿ ಮಂಜುಳಾ ಅರವಿಂದ ಲಿಂಬಾವಳಿ ಅವರಿಗೆ ಟಿಕೆಟ್ ಅನ್ನು ಕೊಡಲಾಗಿದೆ. ಹೊಸ ಮುಖವನ್ನ ಪರಿಚಯಿಸಬೇಕು ಎನ್ನುವ ಕಾರಣಕ್ಕಾಗಿ ಅರವಿಂದ ಲಿಂಬಾವಳಿ ಬದಲಾಗಿ ಅವರ ಪತ್ನಿ ಕೊಡಲಾಗಿದೆ. ಒನ್ಸ್ ಅಗೇನ್ ಇಲ್ಲಿ ಕುಟುಂಬಕ್ಕೆ ಜೋತು ಬಿದ್ದ ಹಾಗಾಯಿತು. ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಗಾಗಿ ದುಡಿದಂತ ಸಾಕಷ್ಟು ಕಾರ್ಯಕರ್ತರಿದ್ರು, ಸಾಕಷ್ಟು ಮುಖಂಡರಿದ್ರು, ಆದರೆ ಅವ್ರ ಯಾರಿಗೂ ಕೂಡ ಟಿಕೆಟ್ ಸಿಕ್ಕಿಲ್ಲ. ಇನ್ನುಳಿದಂತೆ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರ ಬಹಳ ಕುತೂಹಲ ಮೂಡಿಸಿತ್ತು. ಅಲ್ಲಿ ಸೋಮಣ್ಣನವರು ಹಿಂದೆ ಶಾಸಕರಾಗಿದ್ರು, ಆದರೆ ಸೋಮಣ್ಣನವರಿಗೆ ಚಾಮರಾಜ ನಗರ ಜೊತೆಗೆ ವರುಣ ವಿಧಾನಸಭಾ ಕ್ಷೇತ್ರವನ್ನು ಕೊಟ್ಟಂತ ಕಾರಣಕ್ಕಾಗಿ ಸಹಜವಾದ ಕುತೂಹಲ ಇತ್ತು. ಗೋವಿಂದರಾಜನಗರದಲ್ಲಿ ಸೋಮಣ್ಣನವರ ಬದಲಾಗಿ ಯಾರಿಗೆ ಟಿಕೆಟ್ ಅನ್ನು ಕೊಡಲಾಗುತ್ತೆ, ಏನ್ ಕತೆ, ಯಾರು ಟಿಕೆಟ್ ಅನ್ನು ಪಡೆದುಕೊಳ್ಳುವಲ್ಲಿ ಯಶಸ್ವಿ ಆಗ್ತಾರೆ ಅಂತ ಹೇಳಿ ಅಂತಿಮವಾಗಿ ಸೋಮಣ್ಣನವರ ಆತ್ಮೀಯ ಆಗಿರುವಂತಹ ಉಮೇಶ್ ಶೆಟ್ಟಿ ಅವರಿಗೆ ಟಿಕೆಟ್ ಅನ್ನು ಕೊಡಲಾಗಿದೆ. ನೋಡೋಣ ಉಮೇಶ್ ಶೆಟ್ಟಿ ಎಷ್ಟರ ಮಟ್ಟಿಗೆ ಪ್ರಿಯಾ ಕೃಷ್ಣ ಅವರಿಗೆ ಪೈಪೋಟಿಯನ್ನು ಓಡ್ತಾರೆ ಅಂತ. ಹೆಬ್ಬಾಳ ವಿಧಾನಸಭಾ ಕ್ಷೇತ್ರ, ಇಲ್ಲಿ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಅಂತಿಮವಾಗಿ ಅವರ ಮಗ ಆಗಿರುವಂತಹ ಕಟ್ಟ ಜಗದೀಶ್ಗೆ ಟಿಕೆಟ್ ಅನ್ನು ಕೊಡಲಾಗಿದೆ. ಕಟ್ಟ ಜಗದೀಶ್ ಈ ಹಿಂದೆ ಪಾಲಿಕೆ ಸದಸ್ಯರಾಗಿದ್ದಂಥವರು, ಈ ಭೂ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಹಿಂದೆ ಲೋಕಾಯುಕ್ತದಿಂದ ಪ್ರಕರಣವನ್ನ ಫೇಸ್ ಮಾಡಿದಂಥವರು ಮಧುಕರ್ ಶೆಟ್ಟಿ, ಈ ಹಿಂದೆ ಇದ್ದಂತ ಐಪಿಎಸ್ ಅಧಿಕಾರಿ ಮಧುಕರ್ ಶೆಟ್ಟಿ ಈ ಕಟ್ಟ ಜಗದೀಶ್ರನ್ನ ಬಂಧಿಸಿದ್ರು ಈ ಹಿಂದೆ. ಅದೇ ಕಟ್ಟ ಜಗದೀಶ್ ಇದೀಗ ಬಿಜೆಪಿಯಿಂದ ಟಿಕೆಟ್ ಪಡೆದುಕೊಳ್ಳುವಲ್ಲಿ ಯಶಸ್ವಿ ಆಗಿದ್ದಾರೆ. ಈ ಹಿಂದೆ ಇದ್ದಂತ ಪ್ರಕರಣದಲ್ಲಿ ಅವರು ದೋಷಮುಕ್ತರು ಕೂಡ ಆಗಿದ್ರು ಕಟ್ಟ ಜಗದೀಶ್. ಇಲ್ಲಿ ಮತ್ತೊಮ್ಮೆ ಕುಟುಂಬಕ್ಕೆ ಜೋತು ಬೀಳಲಾಗಿದೆ. ಇನ್ನು ಹಗರಿಬೊಮ್ಮನಹಳ್ಳಿ ಕುತೂಹಲ ಮೂಡಿಸಿತ್ತು. ಅಲ್ಲಿ ಬಿ ರಾಮಣ್ಣ ಅವರಿಗೆ ಟಿಕೆಟ್ ಅನ್ನು ಕೊಡಲಾಗಿದೆ. ಇನ್ನು ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್, ಇದೇ ಸದ್ಯ ಬಹಳ ಚರ್ಚೆಯಲ್ಲಿರುವಂತಹ ವಿಧಾನಸಭಾ ಕ್ಷೇತ್ರ,
ಅಲ್ಲಿ ಜಗದೀಶ್ ಶೆಟ್ಟರ್ ಪ್ರಬಲವಾದಂತಹ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಆದರೆ ಜಗದೀಶ್ ಶೆಟ್ಟರ್ ಇದೀಗ ಕಾಂಗ್ರೆಸ್ನಿಂದ ಬಿ ಫಾರ್ಮ್ ಅನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದೀಗ ಜಗದೀಶ್ ಶೆಟ್ಟರ್ ಆಪೋಸಿಟ್ ಆಗಿ ಮಹೇಶ್ ತೆಂಗಿನಕಾಯಿ ಅವರಿಗೆ ಟಿಕೆಟ್ ನೀಡಲಾಗಿದೆ. ಇವರು ಕೂಡ ಬಿ ಎಲ್ ಸಂತೋಷ್ ಅವರ ತೀರಾ ತೀರಾ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಂತವರು. ಅಲ್ಲಿ ಬಿ ಎಲ್ ಸಂತೋಷ್ ಅವರ ಆಪ್ತರು ಇಬ್ಬರು ಅಲ್ಲಿಗೆ ಟಿಕೆಟ್ ಅನ್ನು ಗೆಟ್ಟಿಸಿದ ಹಾಗಾಯಿತು. ಇನ್ನು ರೋಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಳಕಪ್ಪ ಬಂಡಿಯವರಿಗೆ ಟಿಕೆಟ್ ನೀಡಲಾಗಿದೆ. ಕೊಪ್ಪಳದಲ್ಲಿ ಕರಡಿ ಸಂಗಣ್ಣ ಪ್ರಬಲವಾದಂತಹ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ನನಗಿಲ್ಲ ಅಂತಾದ್ರೆ ನನ್ನ ಕುಟುಂಬದವರಿಗೆ ಟಿಕೆಟ್ ಕೊಡಬೇಕು ಅಂತ ಕೇಳ್ತಾ ಇದ್ರು. ಇದೀಗ ಕರಡಿ ಸಂಗಣ್ಣ ಅವರ ಸೊಸೆ ಮಂಜುಳಾ ಅಮರೇಶ್ ಅವರಿಗೆ ಮಣೆ ಹಾಕಲಾಗಿದೆ. ಮತ್ತೊಮ್ಮೆ ಕುಟುಂಬಕ್ಕೆ ಜೋತು ಬೀಳಲಾಗಿದೆ. ಸೇಡಂ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜ್ಕುಮಾರ್ ಪಾಟೀಲ್ ಹಾಗೆ ನಾಗಠಾಣದಲ್ಲಿ ಸಂಜೀವ್ ಐಹೊಳೆ ಅವರಿಗೆ ಟಿಕೆಟ್ ಅನ್ನು ಕೊಡಲಾಗಿದೆ. ಒಟ್ಟಾರೆಯಾಗಿ 10 ವಿಧಾನಸಭಾ ಕ್ಷೇತ್ರಗಳಿಗೆ ಟಿಕೆಟ್ ಘೋಷಿಸಲಾಗಿದೆ. ನೋಡೋಣ ಈ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ ಹೇಳಿ. ಪ್ರಮುಖವಾಗಿ ರಾಮದಾಸ್ ಅವರಿಗೆ ಟಿಕೆಟ್ ಕೈ ತಪ್ಪಿದೆ, ಅರವಿಂದ್ ಲಿಂಬಾವಳಿಗೆ ಟಿಕೆಟ್ ಕೈ ತಪ್ಪಿದೆ, ಆದರೆ ಅವರ ಕುಟುಂಬದವರಿಗೆ ಕೊಡಲಾಗಿದೆ. ಇಲ್ಲಿ ಏನೇನು ಅಸಮಾಧಾನ ಬಂಡಾಯ ಉಂಟಾಗುತ್ತಾ ಏನ್ ಕತೆ ಅದೆಲ್ಲವನ್ನು ಕೂಡ ಕಾದು ನೋಡಬೇಕಾಗಿದೆ. ಬಂದು ನಿಮಗೇನಷ್ಟು ಕಮೆಂಟ್ ಮಾಡಿ ತಿಳಿಸಿ, ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ. ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ.